ಇವತ್ತು ರೇಖಾ ಊರಿಗೆ ಹೋಗ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯಾಕೋ ಬಿಸಿಬೇಳೆ ಬಾತ್ ಮಾಡ್ಬೇಕನ್ನಿಸ್ತು. ಸೊ ಅದಕ್ಕೆ ನಿನ್ನೆ ತರಕಾರಿ ಎಲ್ಲ ತಂದಿಟ್ಕೊಂಡಿದ್ದೆ, ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಸೊ ನನಗೆ ಇದಕ್ಕೆ ಬಿಸಿಬೇಳೆ ಬಾತಿಗೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇರಬೇಕು, ಆವಾಗ್ಲೇ ಅದು ತಿನ್ಲಿಕ್ಕೆ ಚೆನ್ನಾಗಿರತ್ತೆ. ಓ, ಇಲ್ಲಾಂದರೆ ಇಷ್ಟ ಆಗೋದಿಲ್ಲ. ಸೊ ಮಕ್ಕಳಿಗೆ ಇದರಲ್ಲೇ ಸ್ವಲ್ಪ ಸ್ವಲ್ಪ ಖಾರ ಹಾಕ್ದಲ್ಲೇ ತೆಗೆದ್ಬಿಡ್ತೀನಿ. ಇದ್ರ ಜೊತೆಗೆ ಹೊರಗಡೆಯಿಂದ ಬೂಂದಿ ಮತ್ತು ಖಾರ ತರಿಸಿದ್ದೀನಿ. ಸೊ ಅದನ್ನೇ ಸರ್ವ್ ಮಾಡೋದು. ಫ್ರೆಂಡ್ಸ್, ಇನ್ನೇನು ಈಗ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಎಲ್ಲರೂ ಕುತ್ಕೊಂಡು ತಿಂಡಿ ಮುಗಿಸ್ಕೊಂಬಿಡ್ತೀವಿ. ಚಿನ್ನಿ ಮಗೆ ಈ ಥರ ಮಸಾಲೆ ಎಲ್ಲ ಜಾಸ್ತಿ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ಅವಳಿಗೆ ಸಪ್ರೇಟಾಗಿ ಬೇಳೆ ಅನ್ನ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿದ್ದೀನಿ ಅಷ್ಟೇ. ಇದೇನು ತಿನ್ನಮ್ಮ, ಬಾ. A for apple, B for ball, C for statue, D for dog, E for onion, E for engine, F for fish, G for goat, H for horse, I for idli, J for joker, K for kite, L for M for mouse, N for nest, O for egg, P for pencil, Q for fun, R for rabbit, S for sun, ಮೇಲೆ ಇರುತ್ತಲ್ಲ. T for tiger, okay. U for ಅಲ್ಲ ಅಂಬ್ರಲ್ಲ, ಅದು ಅವಮ್ಮ ಅಂತ. ಓಕೆ ಓಕೆ. ವಿ ಫಾರ್ ವ್ಯಾನ್, ಡಬ್ಲ್ಯೂ ಫಾರ್ ವಾಚ್, ಎಲ್ಲಿದ್ದು ವಾಚ್ ವಾಚ್. ಎಕ್ಸ್ ಫಾರ್ ವಾಚ್, ಎಲ್ಲಿ ಅಲ್ಲಿ ಚಾರ್ಜಿಂಗ್ ಇಟ್ಟಿದ್ದೀನಿ ನಾನು. ಎಕ್ಸ್ ಫಾರ್ ಝೆಡ್ ಫಾರ್ ವೈ ಫಾರ್ ಯೋ ಯೋ. Z for ಹಜ್ಜ, ಎಂತದ್ದು ಏನು ರಚದು. Z for zigzag, ಅದು zigzag zigzag. ಆಕ್ಚುಲಿ Z for zebra ಇರುತ್ತಲ್ಲ, ಅವಳಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಏನಪ್ಪ ಇದು ಲೈನ್ಸ್ ಬಂದು. ಹಬ್ಬಾ, ಸಾಧ್ಯ ಆಯ್ತು. ಇಷ್ಟು ಹೇಳ್ತಾಳೆ ಅವಳು. ಊರಿಗೆ ಹೋಗಿ ಬಂದರೂ ಕೂಡ ಅವಳು ಒಂದು ಕೂಡ ಮರ್ತಿಲ್ಲ, ಅವಳು ಎಲ್ಲ ನೆನಪಿದೆ. ಅಲ್ಲಿ ಕೂಡ ರೇಖಾ ಕೆಲವೊಂದು ಅವಾಗವಾಗ ಕೇಳ್ತಾ ಇರಬೇಕಂದ್ರೆ ಹೇಳ್ತಾ ಇದ್ದಂತೆ. ಸರಿ ಫ್ರೆಂಡ್ಸ್, ಈಗ ಹೋಗ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗೋದಿದೆ. ಆ್ಯಂಡ್ ಇವಳಿಗೆ ಮರ್ತಿದ್ದಾಳೋ ಏನೋ ಅಂಥೇಳಿ ಜಸ್ಟ್ ಕೇಳೋಣ ಅಂತ ಕೇಳಿದೆ, ಎಲ್ಲ ನೆನಪಿದೆ ಅವಳಿಗೆ. ಅದೇನು ಗೊತ್ತಾ, ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ತುಂಬ ತೆಲುಗು ವರ್ಡ್ಸ್ ಕಲ್ತ್ಕೊಂಡು ಬಂದಿದ್ದಾಳೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಅವಳು ಏನೇನು ಮಾತಾಡ್ತಾಳೆ ಅನ್ನೋದನ್ನ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳೆ ಅದೆಲ್ಲ. ಫ್ರೆಂಡ್ಸ್, ಈಗೇನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ, ಸ್ವಲ್ಪ ಜಡೆ ಒಂದೇ ಹಾಕ್ಕೋಬೇಕು. ಕೆಲವರಿಗೆ ನಾನು ನೋಡಿದ್ದೀನಿ ಇಲ್ಲಿ ಹೇರ್ ಇರೋದಿಲ್ಲ, ಸೊ ನನಗೂ ನೋಡಿ ಇಲ್ಲಿ ಸ್ವಲ್ಪ ಹೇರ್ ಕಡಿಮೆ ಇದೆ. ಈ ರೀತಿಯಾಗಿ ಕೆಲವರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ನಾನು. ಅದ್ರ ಜೊತೆಗೆ ಏನಪ್ಪ ಅಂದರೆ, ಇನ್ನು ಕೆಲವರಿಗೆ ಬರೀ ಈ ಕೆಳಗಿನ ಭಾಗದಲ್ಲಷ್ಟೇ ವೈಟ್ ಹೇರ್ ಇರುತ್ತೆ, ಇನ್ನು ಮೇಲೆಲ್ಲ ಕೂದಲೆಲ್ಲ ಕಪ್ಪಗಿರುತ್ತೆ, ಇದಿಷ್ಟು ಮಾತ್ರ ಬೆಳ್ಳಗೆ ಕಾಣಿಸ್ತಾ ಇರತ್ತೆ. ಸೊ ಅಂಥವ್ರಿಗೆ ನನ್ನ ಹತ್ರ ಒಂದು ಇನ್ಸ್ಟಂಟ್ ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ, ಲೋರಿಯಲ್ ಪ್ಯಾರಿಸ್ ಅವರ ಇನ್ಸ್ಟಂಟ್ ರೂಟ್ ಕನ್ಸೀಲರ್ ಸ್ಪ್ರೇ. ಇದು ನಿಮ್ಮ ಸಮಸ್ಯೆಗೆ ಟೆಂಪರರಿ ಸೊಲ್ಯೂಷನ್ ಅನ್ನು ಕೊಡುತ್ತೆ. ಇದೇನು ಮಾಡುತ್ತೆ ಅಂದರೆ, ಕೇವಲ 3 ಸೆಕೆಂಡ್ಸ್ನಲ್ಲೇ ವೈಟ್ ಏರ್ ಆಗಿರಬಹುದು, ಹಾಗೆ ಈ ಥರ ಖಾಲಿ ಖಾಲಿ ಜಾಗ ಇರುತ್ತಲ್ವ, ಅದನ್ನು ಬರೀ 3 ಸೆಕೆಂಡ್ಗಳಲ್ಲಿ ಕವರ್ ಮಾಡ್ಕೋಬಹುದು. ಅದು ಹೇಗೆ ಅಂದರೆ, ಜಸ್ಟ್ ಶೇಕ್ ಮಾಡಿ ಸ್ಪ್ರೇ ಮಾಡಿ, ನಿಮಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಸ್ಪ್ರೇ ಮಾಡೋದು. ಇದನ್ನು ಹೇಗೆ ಬಳಸೋದು ಅಂತ ಈಗ ತೋರಿಸ್ತೀನಿ, ಬನ್ನಿ.
ನೋಡಿ, ನಾನಿನ್ನು ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ. ಸ್ಪ್ರೇ ಮಾಡಿದ್ಮೇಲೆ ಹೇಗಿರುತ್ತೆ ಅನ್ನೋ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ ನೋಡಿ. ಅದು ಸ್ಪ್ರೇ ಮಾಡ್ಕೊಳ್ಳೋ ಟೈಮ್ನಲ್ಲಿ ನನ್ನ ಫೇಸ್ಗೆ ಟಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಒಂದೇನೋ ರಟ್ಟಿಟ್ಟಿದ್ದೀನಿ ಅಷ್ಟೇ. ಜಸ್ಟ್ ನೋಡಿ, ಈ ಥರ ಸ್ಪ್ರೇ ಮಾಡಿದ್ರೆ ಆಯಿತು. ಇದು ನಿಮ್ಮ ಹೇರ್ ಜೊತೆಗೆ ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಇದು ತುಂಬ ಲೈಟ್ ವೈಟ್ ಆಗಿರುತ್ತೆ ಮತ್ತು ನೋ ಟ್ರಾನ್ಸ್ಫರ್ ಫಾರ್ಮುಲಾವನ್ನು ಹೊಂದಿದೆ. ಇದು ಒಂದ್ಸಲ ಸ್ಪ್ರೇ ಮಾಡಿಕೊಂಡ್ರೆ ನೀವು ಮತ್ತೆ ಸ್ನಾನ ಮಾಡೋವರೆಗೂ ಹೋಗೋದಿಲ್ಲ. ನೋಡಿ, ಜಸ್ಟ್ 3 ಸೆಕೆಂಡ್ಸ್ನಲ್ಲೇ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂತ. ನನಗೆ ವೈಟ್ ಹೇರ್ಸು ಕಾಣ್ತಾ ಇಲ್ಲ, ಜೊತೆಗೆ ಅಲ್ಲಲ್ಲಿ ಹೇರ್ ಕಡಿಮೆ ಇದೆ ಅಲ್ವಾ, ಅದು ಕೂಡ ಕಾಣೋದಿಲ್ಲ, ನೀಟಾಗಿ ಕವರ್ ಆಗಿಬಿಡತ್ತೆ. ನೋಡಿ ಡಿಫ್ರೆನ್ಸ್ ಹೇಗಿದೆ ಅಂತ, ಬಿಫೋರ್ ಹೇಗಿತ್ತು, ಆಫ್ಟರ್ ಸ್ಪ್ರೇ ಹೇಗಿದೆ ಅಂತ. ನೀವು ಇದನ್ನು ಒಂದು ಕ್ಯಾನ್ ತೊಗೊಂಡ್ಬಿಟ್ರೆ 25 ಟೈಮ್ಸ್ ಅಪ್ಲಿಕೇಶನ್ ಮಾಡ್ಕೋಬೋದು. ಸೊ ನೀವೆಲ್ಲಾದರೂ ರೆಡಿ ಆಗಿಬಿಟ್ಟು ಚೆನ್ನಾಗಿ ಹೊರಗಡೆ ಹೋಗಬೇಕು ಅಥವಾ ನೀವು ಬೇರೆ ಬೇರೆ ಡಿಫ್ರೆಂಟ್ ಹೇರ್ ಸ್ಟೈಲ್ನ ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಕೆಲವರಿಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರತ್ತೆ, ವೈಟ್ ಹೇರ್ಸ್ ಇದೆ ಅಲ್ಲಲ್ಲಿ ಅಥವಾ ಅಲ್ಲಲ್ಲಿ ಹೇರ್ ಗ್ರೋತ್ ಇಲ್ಲ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಥರದ ಹೇರ್ ಸ್ಟೈಲೇ ಮಾಡೋದನ್ನು ಬಿಟ್ಬಿಟ್ಟಿರ್ತಾರೆ. ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂದ್ಕೊಳ್ತೀನಿ. ಈ ರೀತಿ ನಾವು ಜಸ್ಟ್ ಸ್ಪ್ರೇ ಮಾಡೋದ್ರಿಂದ ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಹೇರ್ ಕೂಡ ಜಾಸ್ತಿ ಇರೋ ಥರ ಕಾಣುತ್ತೆ. ಸೊ ಹೇಗಿದೆ ಈ ಪ್ರಾಡಕ್ಟ್, ನೀವು ಕೂಡ ಈ ಥರ ಪ್ರಾಡಕ್ಟ್ಗೆ ಹುಡುಕ್ತಾ ಇದ್ರ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ purple.com ಸಿಗುತ್ತೆ, ಅಲ್ಲಿಂದ ಹೋಗಿಬಿಟ್ಟು ಬೈ ಮಾಡ್ಕೋಬೋದು. ಫ್ರೆಂಡ್ಸ್, ಇನ್ನೇನು ನಾವೀಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿಗೆ ಹೋಗಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ, ಹೋಗ್ತಾ ಹೋಗ್ತಾ ಡಿಸೈಡ್ ಆಗಬೇಕಷ್ಟೇ. ಆ್ಯಂಡ್ ರೇಖಾ ಇಲ್ಲಿ ಏನೋ ಒಂದು ಶಾಪ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ, ಬಟ್ ಇನ್ನೂ ಎಲ್ಲಿಗೆ ಅಂತ ಹೇಳಿಲ್ಲ. ಮಕ್ಕಳಿಗೆ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಲ್ಲ ಅಷ್ಟೇ. ನಾವೀಗ ಅವಳು ಹೇಳಿರೋ ಜಾಗಕ್ಕೆ ಲೊಕೇಶನ್ ಇಟ್ಕೊಂಡ್ಬಿಟ್ಟು ಹೊರಟಿದ್ದೀವಿ. ನೋಡೋಣ, ಆ ಶಾಪ್ ಚೆನ್ನಾಗಿರುತ್ತೆ ಅಂತ ಅಂದ್ಲು, ನೋಡೋಣ. ನಾನಂತೂ ಹೋಗಿಲ್ಲ ಇದುವರೆಗೂ. ಅದಿರೋದು ಬಂದುಬಿಟ್ಟು ಫೋರಂ ಮಾಲ್ನಲ್ಲಿ, ಈಗ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮಾಲ್ ಒಳಗಡೆ ಬಂದ್ವಿ. ಈಗ ಬಾಬಾ ಬಾಬಾ, ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಅಂದರೆ ನಾನು ಫಸ್ಟ್ ಟೈಮ್ ಈ ಮಾಲ್ಗೆ ಬಂದಿರೋವಂಥದ್ದು. ನಾನು ನೋಡ್ತಾ ನಿಮಗೂ ಈ ಮಾಲ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಕೆಲವರು ಹೋಗಿ ಬಂದಿರ್ತಾರೆ, ಇನ್ನು ಕೆಲವರು ಹೋಗೋಕ್ಕಾಗಿರೋದಿಲ್ಲ. ಸೊ ಅಂಥವ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅವಳು ರೇಖಾ ನನಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಕ್ಚುಲಿ ನನಗೆ ಯಾವ ಗಿಫ್ಟು ಅಂಥದ್ದೆಲ್ಲ ನನಗೇನು ಬೇಡಮ್ಮ, ನಾನು ಗಿಫ್ಟ್ ಆ ಥರ ಏನು ಇಷ್ಟಪಡಲ್ಲ ಅಂತ ಹೇಳಿದೆ. ಅಂದರೆ ಅವಳು ಒಂದು ಕೊರಿಯನ್ ಶಾಪ್ ನೋಡಿದ್ಲಂತೆ, ಅಲ್ಲಿ ಒಂದು ಕ್ಯಾಟ್ ತುಂಬ ಚೆನ್ನಾಗಿತ್ತು, ನನಗೆ ಬರಬೇಕಾದ್ರೆ ಸಿಗಲಿಲ್ಲ, ಸೊ ಇಲ್ಲಿ ನೋಡೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ನಾನು ಕೊರಿಯನ್ ಶಾಪ್ ಅಂದರೆ ನನಗೆ ಮೈಸೂರಲ್ಲಿ ಇರೋದು ಗೊತ್ತಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಬರೋದೇ ನಮಗೆ ಈ ಟಾಯ್ ಶಾಪ್ ಕಾಣಿಸ್ತು. ಚಿನ್ನಿಮ್ಮ ಮಲ್ಕೊಂಬಿಟ್ಟಿದ್ಲು, ಇದೆಲ್ಲ ನೋಡಿ ಎಕ್ಸೈಟ್ ಆಗಿ ಎದ್ಬಿಟ್ಟಿದ್ದಾಳೆ. ಇನ್ನು ನಮ್ಮ ಮೋಕ್ಷ ನೋಡಿ, ಎಲ್ಲ ಹುಡುಕ್ತಾ ಇದ್ದಾನೆ ಏನೇನಿದೆ ಅಂತ ಹೇಳಿಬಿಟ್ಟು. ಸೊ ಅವನಿಗೆ ಈ ಕಾರ್ ಜೊತೆ ಆಟ ಆಡಬೇಕು ಅನ್ನೋ ತುಂಬ ಆಸೆ ಇತ್ತು. ಆಟ ಆಡ್ದ, ತೊಗೊಳ್ತೀನಿ ಅಂದ. ಬಟ್ ಅವರಮ್ಮ ಅಂತೂ ಏನು ತಕ್ಕೊಡೋಕ್ಕೆ ಒಪ್ಪಲೇ ಇಲ್ಲ, ಏಕೆಂದರೆ ಅವನ ಹತ್ರ ಎಲ್ಲ ಇದೆ, ಅವನಿಗೆ ಏನು ತೊಗೊಂಡ್ರು ಅವನು ಎಲ್ಲ ಯೂಸ್ ಮಾಡೋದಿಲ್ಲ, ಎಲ್ಲ ಮೇಲಿಟ್ಟಿಡಬೇಕು. ನಮ್ಮ ಚಿನಿಮ ಗೆಬ್ಸೋಕೆ ಏನೇನೋ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅಂತೂ ಇಂತೂ ಎದ್ದು ಬಿಟ್ಲಪ್ಪ ಅವಳು. ಅವಳಿಗೆ ಏನು ಇಷ್ಟ ಆಗ್ತದೆ ಅಂದರೆ, ನಮ್ಮ ಮನೇಲಿ ಏನಿದೆ ನೋಡಿ ಆಲ್ರೆಡಿ ಟಾಯ್ಸ್, ಅವಳದು ರೆಗ್ಯುಲರ್ ಟೆಡಿ ಬಿಯರ್, ಸೊ ಅಂಥದ್ದನ್ನೇ ನೋಡಿ ಇಷ್ಟಪಡ್ತಾ ಇದ್ಲು. ಅವಳಿಗೆ ಇಂಥದ್ದು ಬೇಕಂತ ಇಲ್ಲ, ಯಾವ್ದು ನೋಡೋದೆ ಅದು 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 ಬೇಕು ಅದು ಬೇಕು ಅಂತ. ಈಗ ಈ ಕಾರ್ ಮೇಲೆ ನಾವು ಮೋಕ್ಷಿಗೆ ಒಂದು ಕಾರ್ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವಳು ಇಲ್ಲ, ನನ್ನ ಮನೇಲಿ ಸೈಕಲ್ ಸರ್ಪ್ರೈಸ್ ಮಾಡಿದ್ದೀನಿ. ಒಂದು ಅಂದರೆ ಒಂದು ಸೈಕಲ್ ತಂದಿಟ್ಟಿದ್ಲು ಅವನಿಗೆ, ದೊಡ್ಡ ಸೈಕಲ್ ಅಂತ ಹೇಳಿಬಿಟ್ಟು. ಈಗ ಅದು ಬಂದರೆ ಅದು ಅಟ್ಟಾಡೋದಿಲ್ಲ ಸುಮ್ಮನೆ ಅಂತ ಹೇಳಿಬಿಟ್ಟು ತೊಗೊಳಕ್ಕೆ ಒಪ್ಪಲಿಲ್ಲ. ನಮ್ಮ ಸಿನಿಮಾಗೆ ಇದು ತುಂಬ ಇಷ್ಟ ಆಗಿಬಿಟ್ಟಿತ್ತು, ರಾಜು ಇದನ್ನು ತೊಗೊಳ್ಳೋಣ ಅಂತ, ನಾನು ಬೇಡ ಅಂತ. ಯಾಕೆಂದರೆ ಆಲ್ರೆಡಿ 2 ಟೆಡಿ ಬಿಯರ್ಸ್ ಇತ್ತು, ಅದಕ್ಕೆ ಅವಳಿಗೆ ಸೇಮ್ ಟಾಯ್ ನನಗೆ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಅವಳಿಗೆ ಬೋರ್ ಆಗಿಬಿಡುತ್ತೆ ಕೆಲವು ದಿವಸ ಆದಮೇಲೆ, ಅದಕ್ಕೆ ನಾನು ಸುಮ್ಮನಾದೆ. ಆ್ಯಂಡ್ ಇದು ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಅವಳು ತಗೊಳಕ್ಕೆ ಒಪ್ತಾ ಇರಲಿಲ್ಲ. ಏನು, ಅವ್ನಿಗೆ ತುಂಬ ಇಷ್ಟ ಆಗಿತ್ತು ಪಾಪ, ಆದರೆ ಬೇಡ ಅಂದರೆ ಬೇಡ ಅಂತ ಹೇಳಿಬಿಟ್ಟು ಹಂಗೆ ಹಿಂಗೆ ಮಾಡಿ ಅವ್ನು ಕನ್ವಿನ್ಸ್ ಮಾಡಿ ಅದು ಯಾವುದೋ ಒಂದು ಚಿಕ್ಕದು ತಕ್ಕೊಟ್ಟಿದ್ದಾಳೆ ನೋಡಿ ಅವಳು. ಅಂದರೆ ಮಕ್ಕಳು ಯಾವುದು ದೊಡ್ಡದು ಕೇಳಿದ ತಕ್ಷಣ ಕೊಡಿಸೋದಲ್ಲ, ಸೊ ಅದರ ಬೆಲೆ ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅವಳು ಏನು ಮಾಡಿದ್ಲು, ಅವನು ಇಟ್ಕೊಳೋದಿಲ್ಲ ಜಾಸ್ತಿ ಹೊತ್ತು. ಸೊ ಅದೆಲ್ಲ ತುಂಬ ಕಾಸ್ಟ್ಲಿ ಇದೆ, ಅವ್ನು ಚಿಕ್ಕದ್ದು ಕೊಡಿಸಿದ್ರೆ ಸಾಕು ಸುಮ್ಮನೆ ಆಟಾಡ್ತಾನೆ ಅಂಥೇಳಿ
ಒಂದು ಚಿಕ್ಕ ತಕ್ಕೊಟ್ಲು. ಹೌದು, ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಮ್ಮ ಪೇರೆಂಟ್ಸ್ ಕೇಳಿದ್ದೆಲ್ಲ ಕೊಡಿಸ್ಲಿಕ್ಕೆ ಹೋಗ್ತೀವಿ, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಕೆಲವೊಂದರಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು. ಇನ್ನೊಂದು ಏನು ಗೊತ್ತಾ, ನಾನು ಸಿನಿಮಾಗೆ ಬೇಡ ಬೇಡ ಅಂದರು ರೇಖ ಒಂದು ಡಕ್ ತಕ್ಕೊಟ್ಲು, ಅದು ಅವಳಿಗೂ ಇಷ್ಟ ಆಗಿಬಿಟ್ಟಿತ್ತು. ಅಂದರೆ ಅಮ್ಮನ ಮನೆಗೆ ಹೋಗಿದ್ಲಲ್ವ, ಅಲ್ಲಿ ಬಾತುಕೋಳಿ ಎಲ್ಲ ರಿಯಲ್ಲಾಗಿ ನೋಡಿಬಿಟ್ಟು ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಈ ಡಕ್ಕು ಒಂದೇ ತೊಗೊಂಡಿದ್ದೀವಿ ನೋಡಿ. ರೇಖಾ ಇದ್ದು ನಾನು ಬರ್ತಾ ಅವಳಿಗೆ ಏನು ತೊಗೊಂಡು ಬಂದಿಲ್ಲ, ಸೊ ಅದಕ್ಕೆ ನಾನು ಅವಳಿಗೆ ಏನಾದರೂ ಕೊಡಿಸ್ಬೇಕು ಅಂತೇಳಿ ಬೇಡ ಬೇಡ ಅಂದರೂ ಕೊಡಿಸಿದ್ದಾಳೆ. ಏನು ಇದು ಕೊರಿಯನ್ ಶಾಪ್ ನೋಡಿ, ಇಲ್ಲಿ ಚೆನ್ನಾಗಿತ್ತು. ಕೆಲವೊಂದು ಟಾಯ್ಸ್ಗಳಂತೆ ಆ್ಯಂಡ್ ಹೆಡ್ ಬ್ಯಾಂಡ್ಗಳು, ಸಿನಿಮಾಗೆ ನಾನು ಹೆಡ್ ಬ್ಯಾಂಡ್ಸ್ಗಳನ್ನ ತೊಗೊಂಡೆ ಇಲ್ಲಿ ಕೊರಿಯನ್ ಶಾಪಲ್ಲಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದು ಮುಗಿಸ್ಕೊಂಡ್ಬಿಟ್ಟು ಈಗ ನಾನು ರೇಖ ಸ್ವಲ್ಪ ಸುತ್ತಾಡ್ಕೊಂಬರೋಣ, ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅನ್ನೋಷ್ಟರಲ್ಲಿ ಇವರಿಬ್ಬರಿಗೆ ಇದು ಕಾರ್ಲ್ ಆಟಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಇದೇನೋ ಒಂದು 300 ಏನೋ ಅಂದ್ಕೊಳ್ತೀನಿ, ಸೊ ರೌಂಡ್ ಹಾಕ್ಸ್ಕೊಂಬರ್ತಾರೆ. ಇಬ್ಬರು ಕುತ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದಾರಂತೆ. ನಾವು ಇರಲಿಲ್ಲ, ನಾವಿಬ್ಬರು ಬೇರೆ ಕಡೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಆ್ಯಂಡ್ ರಾಜು ಮಕ್ಕಳು ನೋಡ್ಕೋತಾ ಇದ್ದರು ಆ ಟೈಮ್ನಲ್ಲಿ, ಇವ್ರು ಚೆನ್ನಾಗಿ ಆಟಾಡಿದ್ದಾರೆ. ಆ ಕೊರಿಯನ್ ಶಾಪ್ನಲ್ಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಅಲ್ಲಿ ಕೆಲವೊಂದು ಚಾಕ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮೋಕ್ಷ್ಗೆ ಸಿನಿಮಾಗೆ ಕೆಲವೊಂದು ಚಾಕ್ಲೇಟ್ಸ್ ತಗೊಂಡೆ. ಯಪ್ಪ, ಈ ಥರ ಮಾಲ್ಗೇನಾದರೂ ಒಂದು 5 ಮಕ್ಳನ್ನ ಕರ್ಕೊಂಬಂದ್ಬಿಡ್ಬೇಕು ಶೆಟ್ಲು, ನೀವೇನು ಶಾಪಿಂಗ್ ಮಾಡೋ ಹಾಗೆ ಇರೋದಿಲ್ಲ, ಬರೀ ಮಕ್ಕಳನ್ನ ಆಟಾಡ್ಸ್ಕೊತ ಇರಬೇಕು. ಯಾಕೆಂದರೆ ಇಲ್ಲಿ ಚಿಕ್ಕ ಪುಟ್ಟ ಟ್ರೈನ್ಗಳಿರುತ್ತೆ, ಮತ್ತು ಈ ಥರ ಕಾರ್ಗಳು ಬೈಕ್ಗಳೆಲ್ಲ ಇರುತ್ತೆ, ಅದು ನೋಡಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೇ ಆಗುತ್ತೆ. ಇನ್ನು ನಾನು ರೇಖಾ ಅಂತೂ ಕೆಲವೊಂದು ಶಾಪ್ಸ್ಗಳನ್ನು ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೀವಿ. ಸಿನಿಮಾ ನೋಡಿ, ಕುತ್ಕೊಂಡು ಚಾಕ್ಲೇಟ್ ಎಂಜಾಯ್ ಮಾಡ್ತಾ ಇದ್ದಾಳೆ, ಮಾರ್ಷ್ ಮೆಲಸ್ ತಿಂತಿದ್ದಾಳೆ. ನನಗಿದು ಇಷ್ಟನೇ ಆಗೋದಿಲ್ಲ, ಸೊ ಅವಳು ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂತ ಸುಮ್ಮನೆ ಇದ್ದೀವಿ. ಇನ್ನು ಸ್ವಲ್ಪ ಶಾಪಿಂಗ್ ಮಾಡಿ ತಿರುಗಾಡ್ಬಿಟ್ಟು ಮನೆಗೆ ಹೋದ್ವಿ. ಫ್ರೆಂಡ್ಸ್, ಇವತ್ತು ರೇಖಾ ಊರಿಗೆ ಹೋಗ್ತಾ ಇದ್ದಾಳೆ, ಸೊ ಅದಕ್ಕಾಗಿ ಹೊರಗಡೆಯಿಂದ ಸ್ಪೆಷಲ್ ತರಿಸಿದ್ದೀವಿ, ಎಲ್ಲದೂ ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಾ ಮುಕ್ಷ? ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ? ಏನದು? ಚಿಕನ್ ಮಟನ್ನಾ? ಚಿಕನ್ ಅದು ಬಾರ್ಬೆಕ್ಯೂ ನೇಷನಿಂದ ತರಿಸಿರೋದು. ಎಲ್ಲ ವೆರೈಟೀಸ್ ಇರುತ್ತೆ, ಫಿಶ್, ಪ್ರಾನ್ಸ್, ಚಿಕನ್, ಇದು ಚಿಕನ್, ಚಿಕನ್ ತಂಗಡಿ, ಚಿಕನ್ ವಿಂಗ್ಸ್, ಮಟನ್ ಕರ್ರಿ, ಎಗ್ ಇಲ್ವಾ? ಬಿರಿಯಾನಿ. ಹಾಂ, ಚಿಕನ್ ಬಿರಿಯಾನಿ ಇರುತ್ತೆ. ಸೊ ನನಗಿದು ತುಂಬ ಅಂದರೆ ತುಂಬ ಇಷ್ಟ, ಮೂಂಗ್ ದಾಲ್ ಹಲ್ವಾ. ಅದರ ಜೊತೆಗೆ ಈ ಥರ ಮಿನಿ ಜಾಮೂನ್ ಕೊಡ್ತಾರೆ, ಬ್ರೌನಿ. ಸಿನಿಮಾ ಮಲ್ಕೊಂಬಿಟ್ಟಿದ್ದಾಳೆ ಅಂದರೆ ಅವಳನ್ನ ಸ್ವಲ್ಪ ಅದು ಇದು ಫ್ರೂಟ್ಸ್ ಎಲ್ಲ ತಿನ್ನಿಸಿ ಮಲಗಿಸಿದ್ದೀನಿ, ಇಲ್ಲಾಂದ್ರೆ ನಾನು ಇಲ್ಲಿ ಊಟ ಮಾಡೋಕ್ಕಲ್ಲ, ಏನು ತಿನ್ನೋಕ್ಕೂ ಕೊಡೋದಿಲ್ಲ, ಹಠ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಎದ್ಮೇಲೆ ಅವಳಿಗೂ ಊಟ ಮಾಡಿಸ್ತೀನಿ. ಸರಿ, ನಾ ಈಗ ಹೋಗಿ ಎಷ್ಟು ಊಟ ಮುಗಿಸ್ಕೊಂಡು ಬರ್ತೀವಿ. ಫ್ರೆಂಡ್ಸ್, ಇದು ಮೋಕ್ಷ ಸಿನಿಮಾ ಬರೋ ದಿವಸ ಅಂತ ಹೇಳ್ಬಿಟ್ಟು ರಾಜು ತಂದಿಟ್ಟಿದ್ದಾರೆ ಲಾಲಿಪಪ್. ಬಂದ ನೋಡಿ, ಸಿನಿಮಾ ನೋಡಿಲ್ಲ, ಸಿನಿಮಾಗೆ ಸದ್ಯಕ್ಕೆ ಇವಾಗೆ ಕೊಡಲ್ಲ, ಇಷ್ಟು ಇಷ್ಟು ದೊಡ್ಡದಿದೆ ನೋಡಿ. ನಮ್ಮ ಟೈಮ್ನಲ್ಲಿ ಎಷ್ಟು 8 ಇದೆಯಲ್ಲ, 50 ನಮ್ಮ ಟೈಮಲ್ಲಿ 50 ನೋಡಿ, 80 ಒಂದೇ ಏಟ್ಗೆ ಮುಗಿಸ್ಬಿಡ್ ಸರ್ ಮಕ್ಕಳು. ಯಪ್ಪ, ಏನು ಕಾಲ ಬಂದ್ಬಿಡ್ತೀವಾಗ, ತಿಂತಾರಪ್ಪ, ಯಾಕೆ ತಿನ್ನಲ್ಲ ಆಗಿನ ಕಾಲದ ಮಕ್ಕಳು. ನೋಡಿ, ನನಗಿದು ತುಂಬ ಇಷ್ಟ, ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ, ಅದಕ್ಕಾಗಿ ಇದು ಇಷ್ಟ. ಬೇಕಾ ಬೇಡ ನಿಮ್ಗೆ? ಹಾಂ, ಬೇಕಾ? ಮಾತು ಕೇಳಲ್ಲ ನಾನು. ಹಾಂ, ಬಾಯ್. ಇದು ಹಿಂಗೆ ಇಚ್ಚಿನಿ, ಓಕೆ? ಇಲ್ಲಿ ತಿನ್ನಬಾರ್ದು ನೀನು, ಊರಿಗೆ ಹೋದ್ಮೇಲೆ ತಿನ್ನಬೇಕು. ಬೇಗ ಟ್ರೈನ್ ಒಯ್ಯೋದು ಬೇಕಾ? ಟ್ರೈನಲ್ಲಿ ಕೊಡೋಕೆ ಹೋಗ್ಬೇಡ. ವಾಚ್ ಇವ್ರು ತಿಂತಾವಾ? ಇನ್ನು ಸಿನಿಮಾ ಫುಲ್ ಚೆನ್ನಾಗಿ ಆಟಾಡಿಬಿಟ್ಟು ಟಯರ್ಡ್ ಆಗಿದ್ಲಲ್ವಾ, ಹಾಗಾಗಿ ಇವಾಗ ಎದ್ಲು ಅವಳು. ಇವರು ರೆಡಿ ಆಗಿದ್ದಾರೆ ಹೊರಡಬೇಕು ಅಂತ, 6:30 ಟ್ರೈನ್ ಇದೆ ಅವರಿಗೆ. ಸೊ ಹೋಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತಿಸ್ ಬರ್ತೀವಿ. ಸಿನಿಮಾ ನೋಡಿ, ರೇಖಾ ನಂಟ್ಕೊಂಬಿಟ್ಟಿದ್ದಾಳೆ ಅವಳು ಎಲ್ಲಿಗೋ ಹೋಗ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್, ರೇಖಾ ಊರಿಗೆ ಹೋಗ್ತಾ ಇದ್ದಾಳೆ, ಆರಾಮಾಗಿ ಒಂದು 8 ಇದ್ಲು, ಈಗ ಕಳ್ಸ್ಕೊಡೋಕ್ಕೆ ಬೇಜಾರಾಗತ್ತಪ್ಪ. ಇಲ್ಲೊಂದೆಲ್ಲ ಯಾಕಾದರೂ ಬರ್ತಾರೋ ಇವರು ಅನ್ಸ್ಬಿಡುತ್ತೆ ನನಗೆ. ತಿರ್ಬೇಕಂತ ಇದೆ ಪಾಪ ಅವ್ರಿಗೆ, ಆಫೀಸ್ ಇದೆ ಅಲ್ಲ, ಅದಕ್ಕಾಗಿ ಹೋಗ್ತಾ ಇದ್ದಾಳೆ. ಬರ್ತಾಳೆ ಮತ್ತೆ ಫ್ರೀ ಮಾಡ್ಕೊಂಡು ಅಲ್ಲ, ಏನು ಮಾಡೋಣ.
ಅವಳು ಇದ್ದಷ್ಟು ದಿನ, ಅವಳು ಮೋಕ್ಷ ಇದ್ದಷ್ಟು ದಿನ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ, ಜೊತೆಗೆ ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇನ್ನು ಮೋಕ್ಷ ಅಂತೂ ಶುರು ಮಾಡ್ಕೊಂಡಿದ್ದಾನೆ, ಊರಿಗೆ ಹೋಗೋಕ್ಕೆ ರೆಡಿ ಇಲ್ಲ, ಹೆಂಗಾದರೂ ಮಾಡಿ ಕ್ಯಾನ್ಸಲ್ ಮಾಡಬೇಕಲ್ವಾ, ಶೂಸ್ ಹಾಕ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವನು. ನಾನು ಮನೇಲಿ ಕುತ್ಕೊಂಡು ಹಾಕ್ಕೋತೀನಿ, ಅಲ್ಲಿ ಹಾಕ್ಕೋತೀನಿ ಅಂಥೇಳಿ ಏನೋ ಹಠ ಮಾಡ್ತಾ ಇದ್ದಾನೆ. ಚಿನ್ನಿಮ ಮೋಕ್ಷ ಎಷ್ಟೇ ಜಗಳ ಆಡಿದ್ರೂ ಅವಿಬ್ಬರು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಎಷ್ಟು ಹೊಂದ್ಕೊಂಡಿರ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ ಅವನು ಅವಳನ್ನು. ಸೊ ನನಗೆ ಅದು ತುಂಬ ಇಷ್ಟ ಆಗತ್ತೆ. ನನಗೆ ಗೊತ್ತಿರೋ ಹಾಗೆ ಅವನು ಬಂದುಬಿಟ್ಟು ಇವಳ ಹತ್ರ ಜಾಸ್ತಿ ಹಚ್ಕೊಂಡಿದ್ದಾನೆ ಆ್ಯಂಡ್ ನಮ್ಮ ಹತ್ರ ಇರಲಿಕ್ಕೆ ತುಂಬ ಇಷ್ಟಪಡ್ತಾನೆ ಅವನು. ಅದಕ್ಕಾಗಿ ನೆಕ್ಸ್ಟ್ ಮತ್ತೆ ಹಾಲಿಡೇಸ್ ಬರುತ್ತಲ್ವಾ, ಆವಾಗ ಕರ್ಕೊಂಡು ಬರ್ತೀನಿ, ಬರ್ತೀವಿ ಮತ್ತೆ ಇಬ್ಬರು ಅಂತ ಹೇಳಿದ್ರು. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಹಾಲಿಡೇಸ್ ಬರುತ್ತೆ ಅಂತ. ಅಂದರೆ ಈಗ ಸಡನ್ನಾಗಿ ಹೋಗ್ತಾರಲ್ವ, ಬೇಜಾರಾಗ್ಬಿಡತ್ತೆ. ಇನ್ನೂ ಕೆಲವು ದಿವಸ ಇದ್ದಿದ್ರೆ ಚೆನ್ನಾಗಿರತ್ತಲ್ಲಪ್ಪ ಅಂತ ಫೀಲ್ ಆಗುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಆ ಥರ ಫೀಲ್ ಆಗುತ್ತೆ. ಅದೇ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಇನ್ನೇನು ನೋಡಿ, ರೈಲ್ವೆ ಸ್ಟೇಷನ್ ಕೂಡ ಬಂದುಬಿಡ್ತು. ನಮ್ಮ ರೇಖಗಂತೂ ಇರೋಕ್ಕೆ ತುಂಬಾ ಇಷ್ಟ ಇದೆ ಇಲ್ಲಿ, ಬಟ್ ಏನಂದರೆ ಅವಳು ವರ್ಕ್ ಮಾಡ್ತಾ ಇದ್ದಾಳೆ, ಹಾಗಾಗಿ ಹೋಗಲೇಬೇಕು. ಅವಳು ನಾರ್ಮಲಿ ಮನೇಲಿದ್ದಾಗ ಬರೋದಾಗಿತ್ತು ಅಂದರೆ ಇರ್ತಾ ಇದ್ದೆ ಆರಾಮಾಗಿ, ಒನ್ ಮಂತ್ ಬೇಕಾದರೂ ಇರ್ತಾ ಇದ್ದೆ ಅಂದಳು. ಬಟ್ ಅಷ್ಟೇ ಅಲ್ವಾ, ಯಾರ್ಯಾರ ಕೆಲಸ ಅವ್ರವ್ರಿಗಿದ್ದೇ ಇರತ್ತೆ. ಸೊ ಅದಕ್ಕಾಗಿ ಅಂತೂ ಎಂಜಾಯ್ ಮಾಡಿದ್ವಿ, ಒಂದು ಒಳ್ಳೆ ಏನು ಮೆಮೊರಿ ಅಂತೂ ಇದೆ. ಏನೋ ಮತ್ತೆ ನಾಳೆ ನಮ್ಮದು ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಸೊ ಅದು ಕಂಟಿನ್ಯೂ ಆಗುತ್ತೆ. ಸೊ ಒಂದೆರಡು ದಿವಸ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಾಗತ್ತೆ, ಆಗಲೇಬೇಕು ಮತ್ತೆ. ಸೊ ನಿಮ್ಮ ಮನೆಗೂ ಸಿಸ್ಟರ್ ಬಂದು ಹೋದರು ಅಂದರೆ, ಅಂದರೆ ನೀವು ತುಂಬ ಹಚ್ಕೊಂಡಿರ್ತೀರಲ್ವಾ, ಅವ್ರು ಬಂದು ಹೋದರು ಅಂದರೆ ಎಷ್ಟೊಂದು ಫೀಲ್ ಆಗತ್ತಲ್ವಾ. ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನೀವು ಕೂಡ? ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟ್ ಮಾಡಿ, ಎಷ್ಟು ಜನ ಅಕ್ಕ ತಂಗಿಯರು ಈ ಥರ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ನನಗೂ ಕೂಡ. ನನಗೆ ಗೊತ್ತಿರೋ ಹಾಗೆ ಮದುವೆ ಆದಮೇಲೆ ಈ ಥರ ತುಂಬ ಫೀಲ್ ಆಗುತ್ತೆ, ಅಂದರೆ ಬಂದು ಹೋಗ್ತಾರಲ್ವ ತುಂಬ ಬೇಜಾರು ಅನಿಸುತ್ತೆ. ನಾನಂತೂ ಇದು ನೆಕ್ಸ್ಟ್ ಅವನು ಪಾಪ ಟ್ರೈ ಮಾಡ್ದ, ಟ್ರೈ ಮಾಡಿದಷ್ಟು ಮಾಡ್ದ, ಹೆಂಗಾದ್ರೂ ಕ್ಯಾನ್ಸಲ್ ಮಾಡಬೇಕು ಅಂತ. ಇದು ಯಾಕೋ ವರ್ಕೌಟ್ ಆಗೋಂಗೆ ಕಾಣ್ತಾ ಇಲ್ಲ, ಹೆಂಗಿದ್ರು ಎಳ್ಕೊಂಡು ಹೋಗ್ತಾರೆ ನನ್ನ ಅಂತೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದಾನೆ. ಇರ್ತೀಯ ಅಂದರೆ ಇಲ್ಲ ಹೋಗ್ತೀನಿ ನಾನು, ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ರಾಜುಗೆ. ಅಯ್ಯ ನೋಡ್ತೀವಿ ನೆಕ್ಸ್ಟ್, ಸಾಧ್ಯ ಆದರೆ ನಾವೇ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ. ಸ್ವಲ್ಪ ಅಂದರೆ ಒಂದು ಕೆಲವು ದಿವಸ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಬರೋಣ ಊರಿಗೆ ಆರಾಮಾಗಿ ಅಂತ ಅಂದ್ಕೊಂಡಿದ್ದೀವಿ ನಾನು ರಾಜು ಎಲ್ಲರೂ. ರೇಖಾ ಊರಿಗೆ ಹೋಗ್ತಾ ಇದ್ದಾಳಲ್ವಾ, ಚಿನ್ನಿಮಗೆ ಏನು ಅನಿಸ್ಲಿಲ್ಲಪ್ಪ, ಆರಾಮಾಗಿ ಟಟ ಮಾಡಿದ್ಲು, ಫ್ಲೈಂಗ್ ಕಿಸ್ ಕೊಟ್ಲು, ಎಲ್ಲ ಕೊಟ್ಲಪ್ಪ. ಅದೇ ನಮ್ಮಮ್ಮ ಇರಬೇಕಾಗಿತ್ತು ಈ ಟೈಮ್ನಲ್ಲಿ, ಅಯ್ಯೋ ಲಬ ಲಬ ಬಡ್ಕೊತ ಇದ್ಲು, ಅದಕ್ಕೆ ಅವತ್ತು ಇವಳನ್ನ ಕರ್ಕ. ಅವಳಿಗೆ ನಾನೆಲ್ಲಿ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಟಿದ್ದಾಳೆ. ನಾನು ಟ್ರೈನ್ ಹತ್ತದೆ ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಯಿತು ಅವಳಿಗೆ, ಅಯ್ಯೋ ನಾನು ಹೋಗ್ತಾ ಇಲ್ಲ ಅನ್ನೋದಕ್ಕೆ. ಅದಕ್ಕೆ ಬಾಯ್ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಲು ಅವಳು. ಅಷ್ಟೇ, ಮಕ್ಕಳನ್ನ ಎಷ್ಟು ಸಲ ಹಮ್ಮರ್ಸೋಕ್ಕಾಗತ್ತೆ ಅಲ್ವಾ, ಒಂದು ಸಲ ಹೇಳ್ಬೋದು ಅಷ್ಟೇ. ಜೊತೆಗೆ ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಆಂಟಿ ಸಿಕ್ಕಿದ್ರು ನಮ್ಮ ಬೀವರ್ ಅಂತೆ, ತುಂಬ ಖುಷಿಪಟ್ಟರು ಪಾಪ ಅವರಂತೂ ನಮ್ಮನ್ನು ನೋಡಿ. ಒಂದು ಕಡೆ ಟ್ರೈನ್ ಮೂವ್ ಆಗೋ ಟೈಮ್ ಬೇರೆ, ಅವ್ರು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಹಂಗೋ ಹಿಂಗೋ ಮಾತಾಡಿಸಿ ಹೋದರು ಅವರು. ಇನ್ನು ಟ್ರೈನ್ ಮೂವ್ ಆಗ್ತಾ ಇದೆ ಫ್ರೆಂಡ್ಸ್, ಈಗ ಹೊರಡ್ತಾ ಇದ್ದಾರೆ. ಸೊ ನಾನಂತೂ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ, ಅಳಬಾರ್ದು ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಚಿನ್ನಿಮ ಹೋದಾಗ ಹತ್ತಿದ್ನಲ್ವಾ, ಅದನ್ನಂತೂ ನನಗೆ ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ದೀನಿ. ಸೊ ಆ ಥರ ಇರಬಾರ್ದು ಅನ್ನೋದಕ್ಕೆ ಬಾಯ್ ಬಾಯ್ ಅಂಥೇಳಿ ಸಂತೋಷದಿಂದ ಕಳಿಸ್ಕೊಟ್ಟೆ. ನನ್ನ ಜೊತೆಗೆ ಏನಪ್ಪ ಅಂದರೆ ಚಿನ್ನಿಮ ಇಲ್ಲೇ ಇದ್ದಾಳೆ, ಸ್ವಲ್ಪ ಅದರಿಂದ ನಾನು ಮರಿಬೋದು ಇದೆಲ್ಲದನ್ನು ಅಂತ ಅನ್ನಿಸ್ತು. ಸೊ ಅವರನ್ನ ಟ್ರೈನ್ ಹತ್ತಿಸ್ಬಿಟ್ಟು ಈಗ ನಾವು ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ನೀವೆಲ್ಲರೂ ಸಖತ್ತಾಗಿ ವ್ಲಾಗ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿದ್ರಿ ನಮ್ಮ ಜೊತೆಗೆ ಕೂಡ. ತುಂಬ ಜನರು ಒಳ್ಳೆ ಕಾಮೆಂಟ್ಸ್ ಮಾಡಿ ಖುಷಿ ಆಯಿತು, ಹೀಗೆ ಇರಿ ಅಂಥೇಳಿ ತುಂಬ ಆಶೀರ್ವಾದ ಮಾಡಿದ್ರು.
ಥ್ಯಾಂಕ್ ಯು ಸೋ ಮಚ್. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ಈಗ ಹುಷಾರಾಗಿದ್ದೀನಿ. ಓಕೆನಾ, ಇವತ್ತಿನ ವ್ಲಾಗ್ ಇಷ್ಟೇ. ತಾವೆಲ್ಲರೂ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹೇಗಿತ್ತು, ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.